ನೋಡಿ ಈ ವಯಸ್ಸಲ್ಲಿ ದುಡಿತಾ ಇದ್ದೀರಿ ಈಗ ನೋಡಿದ್ರೆ ದುಡಿಬೇಕಂದ್ರೆ ಆಗಲ್ಲ ಅಂತಾರೆ ಏನು ಹೇಳ್ತೀರಿ ಅವರಿಗೆ ಅದು ಅವರು ಅಮ್ಮ ಅವರು ಅನ್ನಂಗೆ ಬೆಳೆಸಿಬಿಡ್ತಾರೆ ಬೆಳೆಸಿಬಿಡ್ತಾರೆ ಹಂಗೆ ಬೆಳೆಸಿಬಿಡ್ತಾರೆ ಹಾ ಯಾವಾಗ ಹೆಂಗಸರು ನೀ ಸೇಲಗೆ ನೀ ತಮಗೆ ಇರಬೇಕು ಹಾ संसार मकड़े वस्तु वस्तु मन लक्ष ईदे लक्ष साल मेल दिग्ल तीर्स आगन कल इतने यजमान केस के जी अक् बड़े तक आवक तेतर ना गजेन्द्र अंत कब्बनपेटे हुटी बेदे ना ऐरिया नानु आर वर्ष हुड़ग नोड़ता सर कब्बनपेटेली पेटे सोपनपेटेली तुम जन बरवर तुम जन होगवर ईटम्स चीप आगे हब्ब अरे तुम स्पेशल हब्ब अस्ट चेना ना हब्ब नोड़ी अरे कर्ग इला नोड़बिटी शिवरात्रि अरे फुल हे ओडाड़ोरेका सीजन तुम्हारा और ಅಷ್ಟು ಅಷ್ಟು ಚೆನ್ನಾಗಿರೋದು ಅಷ್ಟು ವೈಭವ ಐತಿ ಮಾರ್ಕೆಟ್ ಇದೆ ವೈಭವ ಐತಿ ಮಾರ್ಕೆಟ್ ಅಲ್ಲಿ ಯಾವಾಗ ಇದು ಹಿಂಗಾಯ್ತು ಇದು ಆಗಿ ಒಂದು 8 9 ವರ್ಷ ಆಗಿಲ್ವ ನಮ್ಮ 8 9 ವರ್ಷ ಆಯ್ತು ಸರ್ ಎಲ್ಲಾ ನಿಂತ ಹೋಯ್ತು ಎಲ್ಲಾ ಕಮ್ಮಿ ಎಲ್ಲಾ ಜನ ಕಮ್ಮಿ ಆಗಿದೆ ಯಾಕೆ ಹಂಗಾಯ್ತು ಎಲ್ಲಾ ಕಡೆ ಡಿವೈಡ್ ಜನ ಫಾಸ್ಟ್ ಇಷ್ಟಪಟ್ಟು ಏನು ತಿನ್ನಲ್ಲ ಇಲ್ಲೆಲ್ಲ 100% ಆರ್ಗಾನಿಕ್ ಇತ್ತು ಇದರೊಳಗೆ 100% ಆರ್ಗಾನಿಕ್ ಇತ್ತು ಗುಬ್ಬಚ್ಚಿಗಳು ಇಲ್ಲಿ ಇದ್ದಷ್ಟು ಎಲ್ಲೂ ಇರಲಿಲ್ಲ ಅಯ್ಯೋ ಹಾ ಅಷ್ಟು ಗುಬ್ಬಚ್ಚಿಗಳು ಇತ್ತು ಆಗಿನ ಮಾರ್ಕೆಟ್ ಗೆ ನೋಡಿದ್ದಕ್ಕೆ ಈಗಿನಕ್ಕೆ ಏನು ವ್ಯತ್ಯಾಸ ಇದೆ ಏನಿಲ್ಲ ಸರ್ ಇವಾಗ 5% ಇಲ್ಲ ಇವಾಗ 5% ಇಲ್ಲ 96% ಇದ್ದ ಮಾರ್ಕೆಟ್ 5% ಇಲ್ಲ ಇದು ಇಲ್ಲ ಹಾ ಇದು ಇನ್ನೊಂದು ಸ್ವಲ್ಪ ವರ್ಷ ಆದ್ರೆ ತನ್ನ ಇದನ್ನ ಕಳ್ಕೊಂಡೆ ಹೋಯ್ತಿದು ಇಲ್ಲಿ ಇತ್ತು ಅಂತಾನೂ ಹೇಳಕಲ್ಲ ಇಲ್ಲ ಇದು ತಿರ್ಗಾ ಏನನ್ನ ಡೆವಲಪ್ ಮಾಡಬೇಕು ಇದು ಮಾಡಬೇಕು ಮಾಡಬೇಕು ಎಲ್ಲಾ ಇರ್ತದೆ ದಾರಿಗಳೆಲ್ಲ ಅಲ್ಲಿಲ್ಲಲ್ಲ ಮಾಡ್ತಾರೆ ಹಾ ಡೆವಲಪ್ ಮಾಡಬಹುದು ಯಾಕೆ ಮಾಡಕಾಗಲ್ಲ ನಥಿಂಗ್ ಇಸ್ ಇಂಪಾಸಿಬಲ್ ಇದು ನೋಡಿ ಇಲ್ಲಿ ಕಟ್ಟಿಸೋದು ಅಷ್ಟೇ ದೊಡ್ಡದಾಗಿ ಮಾರ್ಕೆಟ್ ತರ ಮಾಡಬಹುದು ತಿರ್ಗಾ ಸೆಲಾರ್ ಮಾಡಬಹುದು ಮ್ಯಾಲ್ ಬಿಲ್ಡಿಂಗ್ ಗಳು ಕಟ್ಟಬಹುದು ಯಾರು ಅಂದ್ರೆ ಹೂವಕ್ಕೆ ದೇವರ ಮುಂದೆ ಇರಾ ಇದ್ರಾ ಯಾ ಎಲ್ಲಾ ಕಟ್ ಅಮ್ಮ ಹಾಗಿದಿರಿ ಚೆನ್ನಾಗಿದಿರಾ ಓ ಚೆನ್ನಾಗಿದಿರಿ ಅಮ್ಮ ನಿಮ್ಮ ಹೆಸರೇನು ಪುಟ್ಟಮ್ಮ ಹಾ ಪುಟ್ಟಮ್ಮ ಪುಟ್ಟಮ್ಮ ಎಷ್ಟು ವರ್ಷದಿಂದ ಈ ಮಾರ್ಕೆಟ್ ಅಲ್ಲಿ ಇದಿರಿ ನೀವು ಆಯ್ತು 60 ಮೇಲೆ 60 ವರ್ಷ ಅವಾಗ ಹೆಂಗಿತ್ತು ಮಾರ್ಕೆಟ್ ಈಗ ಹೆಂಗಿದೆ ಅವಾಗ ಕಮ್ಮಿ ಆಗ ಯಾವಲ್ಲ ಪರವಾಗಿಲ್ಲ ಹಾ ಈಗ ಅದಕ್ಕೆ ಹೆಂಗ ದುಡ್ಡಾಡ ಹೆಂಗ ಸಿಗುತ್ತೆ मन ಕುಂತಿರ್ತೀನಿ ಮನೆಗೆ ಹೋಗ್ತಿರೆ ಶಾಯಿ ಕಲರ್ ಮನೆಗೆ ಹೋಗೋದು ಆ ಇಷ್ಟೇ ನೋಡಿ ಎಷ್ಟು ಆರಾಮಾಗಿ ಹೇಳ್ಬಿಟ್ರಿ ನೀವು ಅದನ್ನ ಏನು ಮಾಡೋ ಹಾ ನಮ್ಮ ಖರ್ಚಿಗೆ ಬೇಕಲ್ಲ ಹಾ ಯಾರು ಕೊಡ್ತಾರೆ ಊಟ ಹಾಕ್ತಾರೆ ಕಾವಳ ಹಾಕ್ತಾರೆ ನಮ್ಮ ಖರ್ಚಿಗೆ ಏನು ಬೇಕು ಅಂದ್ರೆ ಯಾರು ಕೊಡ್ತಾರೆ ಏ ಮಕ್ಕಳು ಮೊಮ್ಮಕ್ಕಳು ದುಡಿಯಲ್ವೇನ ಇಲ್ಲ ಕಾವಳ ಅವರ ಸಂಸಾರ ಈ ಕಾಲದಲ್ಲಿ ಎಷ್ಟಿದ್ರು ಸಾಲದು ಸಾಲದು ಓ ಮಕ್ಕಳಿಗೆ ಹಾ ಆಗಲೇ ಕೇಳಕ ಆಗುತ್ತಾ ಆಗಲ್ಲ ಬೇಕಿದ್ರೆ ನಾವು ಮಾಡ್ಕೊಬೇಕು ಹಾ ಎಷ್ಟು ಮಳ ಕಟ್ತೀರಿ ಡೈಲಿ ಮಳಲನ ಅರ್ಧ ಕೆಜಿ 1 ಕೆಜಿ ಕಟ್ಕೊಂಡು ವ್ಯಾಪಾರ ಮಾಡೋದು ಅರ್ಧ ಕೆಜಿ 1 ಕೆಜಿ ಕಟ್ತೀರಾ 1 ಕೆಜಿ ವಾ ಕಟ್ಕೊಂಡು ಹೆಂಗ ಕಾಫಿ ನಾಷ್ಟಾ ಕಾಫಿಗೆಲ್ಲ ಬೇಕಲ್ಲ ಹಾ ಎಲ್ಲಿಂದ ತರ್ತೀರಿ ಹೂ ಇದು ಸಿಟಿ ಮಾರ್ಕೆಟ್ ಸಿಟಿ ಮಾರ್ಕೆಟ್ ಯಾರು ನೀವೇ ಹೋಗ್ತೀರಾ ಓ ಆಟೋದಲ್ಲಿ ಹೋಗ ಆಟೋದಲ್ಲಿ ಬಿಡ್ತೀನಿ ಯಾವಾಗ ಯಾವಾಗ ಹೋಗ್ತೀರಿ ಎಷ್ಟು ಗಂಟೆಗೆ ಮಧ್ಯಾಹ್ನ 11 11 ವರೆಗೆ ಹೋಗೋದು ಹೋಗಿ ತಂದು ಇಟ್ಕೊಂಡು ಬಿಡ್ತೀರಿ ಹಾ ತಿರ್ಗ ನಾಳೆ ಬೆಳಿಗ್ಗೆ 10:30 11 ಗಂಟೆಗೆ ಹೋಗೋದು 10:30 11 ಗಂಟೆಗೆ ಹೋಗ್ತೀರಾ ಕಣ್ಣೆಲ್ಲ ಕರೆಕ್ಟಾಗಿ ಕಾಣ್ತಾ ಅಜ್ಜಿ ಇದು ಆಪರೇಷನ್ ಆಗೈತೆ ನಾರಳ ಒಳಗೆ ಇದು ಮಾಡಿಸಬೇಕು ಇವಾಗ ಹೌದು ಮಾಡಿಸಬೇಕಾ ಹಾ ಇನ್ನ ಯಾವ ಕಾಯಿಲೆನೂ ಇಲ್ಲ ಇಲ್ಲ ದೇವರ ದಯದಿಂದ ಬರೋದು ಬೇಡ ಹೋಗಿ ನಿಮಗೆ ಹಾ ಮಕ್ಕಳು ಎಷ್ಟು ಜನ ಇವೊಂದು ಏನೋ ಮಗಳು ಮಗನಿ ಇಬ್ಬರು ಹೋಗ್ಬಿಟ್ರು ಮಗನ ಮಕ್ಕಳು ಅವರೆ ಹಾ ಕರೋನಾದಾಗೂ ವ್ಯಾಪಾರ ಮಾಡಿದ್ರಂತೆ
ಎಲ್ಲರೂ ಮಾಡ್ದ ನಾನು ಒಬ್ಬಳೇ ಕುತ್ಕೊಂತಿದ್ದೆ ಪೊಲೀಸರು ನನ್ನ ನೋಡಿ ಸುಮ್ಮನೆ ಬಿಟ್ಬಿಟ್ರು ಸುಮ್ಮನೆ ಬಿಟ್ಟು ಹೋಗ್ಬಿಟ್ರ ಹಾ ಹಾ ಕುತ್ಕೊಳ್ಳೋರಲ್ಲಿ ಹಾ ಅದೇ ಬಾಕಿ ಮುಂದೆ ಹಾ ಕರೋನಾದಾಗ ವ್ಯಾಪಾರ ಮಾಡ್ರಿ ಈಗ ಒಟ್ಟು ನಾ ಎಷ್ಟು ಜನ ಮಕ್ಕಳು ಒಟ್ಟು ಒಬ್ಬ ಮಗನು ಒಬ್ಬ ಮಗಳು ಒಬ್ಬ ಮಗ ಒಬ್ಬ ಮಗಳು ಮಗಳಿಗೆ 5 6 ಜನ ಮಕ್ಕಳು ಮಗನಿಗೆ ಒಂದು ಎರಡು ಒಂದು ಗಂಡು ಎರಡು ಒಂದು ಮೊಮ್ಮಕ್ಕಳು ಮೊಮ್ಮಕ್ಕಳು ಈಗ ಯಾರ ಜೊತೆಗೆ ಇದ್ದೀರಿ ನೀವು ಈ ಮೊಮ್ಮಗನ ಜೊತೆಗೆ ಮೊಮ್ಮಗನ ಜೊತೆಗೆ ಇದ್ದೀರಾ ಅವರಿಗೆ ಮದುವೆ ಆಗಿದೆಯಾ ಹಾ ಮದುವೆ ಆಗೈತೆ ಹಾ ಹಾ ಚೆನ್ನಾಗಿ ನೋಡ್ಕೊತಾರ ನಿಮ್ಮನ್ನ ಅದೇ ನೋಡ್ಕಂತಾರೆ ನನ್ನ ಖರ್ಚಿಗೆ ನಾನು ಇದೆ ಅನ್ನೋದು ಬೇಡ ಅಂತಾನೆ ಕೇಳಲ್ಲ ನಾನು ಹಾ ಕಾಲದಿಂದ ಕಷ್ಟ ಮಾಡಿರೋದು ಯಾಕೆ ಕುಂತ್ಕೊಂಡು ಬೇಜಾರು ಹಾ ಅವಾಗಿಂದ ಮೊಮ್ಮಗನ ಒಳ್ಳೆಯವರಾದ್ರೆ ಬಂದವರು ಒಳ್ಳೆಯವರಾ ಹಾ ನಮ್ಮ ಕೈ ಬೇಡವಾ ಯಜಮಾನರು ಯಜಮಾನ್ ಸ್ವಲ್ಪ ಏನು 30 ವರ್ಷ ಆಯ್ತು 30 ವರ್ಷ ಆಯ್ತು ಏನು ಮಾಡ್ತಿದ್ರು ಅವರು ಅವ್ರೇನಿಲ್ಲ ಹಿಂಗೆ ಬಾಳೆಹಣ್ಣೆ ಮಾರ್ತಾ ಇದ್ರು ಬಾಳೆಹಣ್ಣು ಮಾರ್ತಿದ್ರು ಯಾರು ಏ ಹೌದಾ ಹಲೋ ಏನೇನ ಮಾಡ್ತಿದ್ರಂತ ಯಜಮಾನ್ರು ಊರಿಂದ ಬಂದ ವಸ್ತ್ರಲ್ಲಿ ಕಾಲದಿಂದ ಸೌದೆ ಹೊಡೆ ಏನ ಅಷ್ಟು ಇದಿಲ್ಲ ವ್ಯಾಪಾರ ಬಾಳೆಹಣ್ಣು ವ್ಯಾಪಾರ ಆಚೆ ಗೇಟ್ ಎಲ್ಲಾರು ಮಾಡ್ತಾ ಇದ್ರು ಬಾಳೆಹಣ್ಣು ವ್ಯಾಪಾರ ಮಾಡ್ತಿದ್ರ ಹೋಟೆಲ್ ಮಾಡಿದ್ರಂತೆ ಕಟ್ಟಿಗೆ ವ್ಯಾಪಾರ ಮಾಡಿದ್ರಂತೆ ಹೋಟೆಲ್ ವ್ಯಾಪಾರ ಅಲ್ಲ ಕೂಲಿ ಕೆಲಸ ಕೊಡಿಯಕ್ಕೆ ಹೋಯ್ತಾ ಇದ್ರು ಹೊಡೆಯಕ್ಕೆ ಹೋಗ್ತಿದ್ರು ಇಲ್ಲಿ ಸೌದೆ ಡಿಪ್ಪೋ ಇತ್ತು ಏನೋ ಕಷ್ಟಪಟ್ಟು ಮಕ್ಕಳನ್ನ ಸಾಕಿ ಇಲ್ಲಿವರೆಗೆ ಜೀವನ ಮಾಡಿದಿರಲ್ಲ ಮಾಡಿದೀವಪ್ಪ ಬಾಡಿಗೆ ಕಟ್ಕೊಂಡು ಬಾಡಿಗೆ ಮನೆನಾ ಬಾಡಿಗೆ ಮನೆ ಈಗ ಅವಾಗಿನ ಜೀವನಕ್ಕೆ ಈಗಿನ ಜೀವನಕ್ಕೆ ಏನ್ ಅನ್ಸುತ್ತೆ ಏನು ಸಂಪಾದನೆ ಮಾಡ್ಲಿಲ್ಲ ಏನು ಮಾಡ್ಲಿಲ್ಲ ಬಟ್ಟೆ ಬಟ್ಟೆ ಬಂದ್ಯಂತರಿಗೆ ಅವ್ರು ಇದು ಮಾಡೋದು ಕಾಲ ನಡ್ಕೊಂಡು ಮಕ್ಕಳು ಮದುವೆ ಮಾಡಿದಿರಿ ಮಕ್ಕಳು ಮದುವೆ ಮಾಡಿದೆ ಎಲ್ಲರೂ ಅಲ್ವಾ ಮತ್ತೆ ಮಕ್ಕಳು ಮದುವೆ ಮಾಡಿದಿರಿ ನಾನು ಈಗ ನಿಮ್ ದುಡಿಮೇಲೆ ಎಲ್ಲ ಆಗಿದೆ ಎಮ್ಮೆ ಹೌದಲ್ಲ ನೋಡಿ ಈ ವಯಸ್ಸಲ್ಲಿ ದುಡಿತಾ ಇದ್ದೀರಿ ಈಗಿನ ಹುಡುಗಿರು ದುಡಿಬೇಕಂದ್ರೆ ಆಗಲ್ಲ ಅಂತಾರೆ ಏನ್ ಹೇಳ್ತೀರಿ ಅವ್ರಿಗೆ ಅದು ಅವರು ಅಮ್ಮ ಅವ್ರು ಅನ್ನಂಗೆ ಬೆಳೆಸ್ಬಿಡ್ತಾರೆ ಬೆಳೆಸ್ಬಿಡ್ತಾರೆ ಹಂಗೆ ಬೆಳೆಸ್ಬಿಡ್ತಾರೆ ಯಾವಾಗ ಹೆಂಗಸರು ನೀವು ಸೇಳಗೆ ನೀಟ್ ಅಮ್ಮಗೆ ಇರ್ಬೇಕು ಅಲ್ಲಿ ತಿನ್ನೋದು ಇಲ್ಲಿ ತಿನ್ನೋದು ಅಲ್ಲಿ ತಿರುಗೋದು ಇಲ್ಲಿ ತಿರುಗೋದು ಬಿಟ್ರೆ ಹುಡುಗರು ಕೆಟ್ಟು ಹೋಗ್ಬಿಡ್ತಾರೆ ಮೈ ಬಗ್ಗಲ್ಲ ಅವ್ರಿಗೆ ಮೈ ಬಗ್ಗಲ್ಲ ತಾಯಿ ತಂದೆಯಿಂದ ಇರಬೇಕು ಮಕ್ಕಳನ್ನ ಬಗ್ಸೋರು ತಾಯಿ ಇರಬೇಕು ಒಂದು ಲೇವಲ್ಲಿ ನಡ್ಕೊಂಡು ಹೋಗ್ಬೇಕು ಸಂಸಾರ ಅನ್ನೋದು ಆಯ್ತಾ ಹೆಂಗೋ ಈಗಿನ ಹುಡುಗರು ಯಾರು ಹೇಳಿದ್ರು ಕೇಳೋದಿಲ್ವಲ್ಲ ಕೇಳಲ್ಲ ಅದ್ರೆ ಅದೇನು ಮಾಡೋಕ್ಕಾಗಲ್ಲ ಅದೇ ನನ್ನ ನಿಜನೇ ಆಮೇಲೆ ಅದೊಂದು ಮೊಬೈಲ್ ಬಂದಿದೆಯಾಗ ಮೊಬೈಲ್ ಜೊತೆಗೇನೆ ಅವ್ರದ್ದೆಲ್ಲ ಎಲ್ಲ ಮೊಬೈಲ್ ಅದೇ ನಾವು ಇದೆಲ್ಲ ಕಾಣೋ ಇದೆಲ್ಲ ಕಾಣ ಕಾಣ ಇವಾಗ ಅವಾಗನ ಕಾಲಕ್ಕೆ ನಿಮ್ದು ರೇಡಿಯೋ ಇದ್ರೆ ಅದೇ ಹೆಚ್ಚು ರೇಡಿಯೋ ನೋಡಿಲ್ಲ ಇಲ್ಲಿ ಬಂದ್ಮೇಲೆ ನಾವು ರೇಡಿಯೋ ಟಿವಿ ತಂದಿಕ್ಕಿದ್ವಿ ಓ ರೇಡಿಯೋನು ನೋಡಿಲ್ಲ ನೀವು ಮತ್ತೇನು ನಾಟಕ ಸಿನಿಮಾಕ್ಕೆಲ್ಲ ಹೋಗಿರ ಅವಾಗ ಅವಾಗ ಹೋಗಿದ್ದೀನಿ ಯಾರು ಮನೆ ಓನರ್ ಕರ್ಕೊಂಡು ಹೋಗೋರು ಮನೆ ಓನರು ಯಜಮಾನ್ರು ಯಜಮಾನ್ ಬರ್ತಾ ಇದ್ದೀರ ಬರ್ತಾ ಇರ್ಲಿಲ್ವಾ ಇಬ್ರು ಸೇರಿ ಹೋಗೇ ಅಲ್ವಾ ಸಿನಿಮಾ ಇಲ್ಲಪ್ಪ ಇಬ್ರು ಬೇಡ ಇಲ್ಲ ಮನೆ ಓನರ್ ಒಳ್ಳೆಯವರು ಹಾಂ ಅಂದ್ರೆ ಇಲ್ಲಿಗೆ ಬಂದು ನಾವು 60 ವರ್ಷ ಆಗೋಯ್ತು ಎಲ್ಲ ಪ್ರಾರಂಭ ಹೌದಾ ಎದುರು ಬಿಲ್ಡಿಂಗ್ ಐತೆ ದೊಡ್ಡದು ತಮ್ಮನ ಮನೆಗೆ ಇದ್ದಿದ್ದು ಇವಾಗ ಖಾಲಿ ಐತೆ ಬಾಬಾ ಅಂತಾರೆ ಎಲ್ಲ ಇಲ್ಲಿ ಮಾರ್ಕೆಟ್ ಹೋಗ್ತೇನೆ ಹೋಗ್ತಾ ಇದ್ದೀರಿ ನಿರಂತರ ಏನೇ ನನ್ನ ಕೆಲಸ ಎಷ್ಟು ದುಡಿತೀರಿ ದಿವಸ ಅಣ್ಣ ಆದಷ್ಟು ಹಿಂಗೆ ಅಂತ ಹೇಳೋಕ್ಕಾಗಲ್ಲ ಏನೋ ಒಂದು ಹೆಚ್ಚು ಕಡಿಮೆ ಏನು ಒಂದು 300-400 ಹಬ್ಬ ಬರಲ್ಲ ಅಂದ್ರೆ ಒಂದು 500-600-700 ದಿವಸ 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 ಒಂದು ಒಂದು ಇನ್ನೊಂದು ಇವಾಗ ವ್ಯಾಪಾರಗಳಿಲ್ಲ ಅಲ್ಲ 74 ವರ್ಷದಾಗೆ ನೀವು ದುಡಿತೀನಿ ಅಂತಾರ ಅದೇ ಖುಷಿ ವಿಚಾರ ಅವಾಗೆಲ್ಲ ದುಡ್ದಿದ್ದು ಇವಾಗ ಮಕ್ಕಳಿಗೆಲ್ಲ ಮಾಡಿದೆ ಒಡವೆ ವಸ್ತು ಎಲ್ಲ ಒಡವೆ ವಸ್ತು ಮನೆಗೆ 9 ಲಕ್ಷ 5 ಕೊಟ್ಟು ಎಲ್ಲ ಮಾಡಿಬಿಟ್ಟೆ ಒಟ್ಟು ಜೀವನ ಸಾರ್ಥಕ ಮಾಡ್ಕೊಂಡಿದ್ದೀರಿ ಹುಟ್ಟಿದ್ದಕ್ಕೂ ಯಾರಿಗೂ ನಾವೇನು ಹೊತ್ಕೊಂಡು ಹೋಗ್ತೀವಿ ಹೇಳ್ರಿ ಹಾಂ ಅಷ್ಟೇ ಇರೋದ್ರೆ ಇರಲಿ ಇವಾಗ ಮೊಮ್ಮಗನು ಬೇರೆ ಹೋಗುವಾಗ ನನ್ನ ಜೊತೆಗೆ ಬಂದ್ಬಿಡ್ಬೇಕಮ್ಮ ನೀನು ಅಂದ ಇವಾಗ ಅವನ ಜೊತೆಗೆ ಇದ್ದೀನಿ
ಇನ್ನು ಇಲ್ಲ ಮಾಡ್ಬೇಕು ಅಂತೂ ಸ್ವಾಭಿಮಾನದಿಂದ ಬದುಕ್ತಾ ಇದ್ದೀರಿ ನಿಮ್ಮನ್ನ ನೋಡಿ ಕಲಿಬೇಕು ನಾವು ಅಯ್ಯೋ ಏನ್ ಕಲಿಯೋದು ಬಿಡಪ್ಪ ಅಲ್ಲಿ ಇನ್ನು ಎಷ್ಟು ವರ್ಷ ಇರ್ಬೇಕು ನಾನು ಏ ಇನ್ನು ನೀವು ಹಿರಿಯರು ಇರಬೇಕು ಆಶೀರ್ವಾದ ಮಾಡಕ್ಕೆ 100 ವರ್ಷ ಬಿಡಪ್ಪ ಜಲ್ದಿ ಹೋಗ್ಬಿಡಿ ಸಾಕು ಒಬ್ಬರ ಕೈಲಿ ಬೇಜಾರು ಬಳಸಬಾರ್ದು ಹೌದಾ ನಾವು ತಿನ್ಬಾರ್ದು ಅಂತೀರಿ ನಾವು ತಿನ್ಬಾರ್ದು ಜಲ್ದಿ ಶೋ ಪೋಸ್ಕೊಂಡ್ರೆ ಸಾಕು ಏನು ದುಡ್ದಿದ್ದೆಲ್ಲ ನೀವೇ ಇಟ್ಕೊಂಡಿದ್ದೀರಾ ಮೊಮ್ಮಕ್ಕಳಿಗೆ ಖರ್ಚು ಮಾಡ್ಬಿಡ್ತೀರಾ ಎಲ್ಲಿ ಇವಾಗಿಲ್ಲ ನನ್ನ ಖರ್ಚು ನಂಗೆ ಸರಿ ಐತಿ ನಿಮ್ಮ ಖರ್ಚಿಗೆ ನಿಮ್ಗೆ ಸರಿ ಹೋಗುತ್ತೆ ಊರಿಂದ ಬರ್ತಾ ಇರ್ತಾರೆ ಅವ್ರು ಇವರು ಅವ್ರ ಹುಡುಗರು ಕೈಗೆ ಕಾಸು ಗೀಸು ಕೊಡಬೇಕಾ ಇಲ್ವೋ ಇವನ್ ನಾನು ಒಂದು ಪೈಸಾ ಕೊಡ್ತೇನೆ ಎಲ್ಲ ಮಾಡಿ ಸರ್ ಮಾಡಿ ಎಲ್ಲರಿಗೂ ಒಂದೊಂದು ಮಾಡಿ ಕುಡಿಸಿದ್ದೆ ಇನ್ನೇನು ಮಾಡಲಿ ಯಾರೋ ಅಂಥವ್ರು ಇಂಥವ್ರು ಗುರ್ಸ್ಕೊ ಊರಿಂದ ಬಂದವ್ರು ಕಾಫಿ ಟೀ ನಾಷ್ಟ ಅವ್ರಿಗೆ ಕೊಡಿಸ್ಬೇಕಾ ಇಲ್ವಾ ಬಂದವ್ರು ಹಂಗೆ ಹೋದ್ರೆ ಏನು ಅನ್ಕೊಳ್ಳ ಮಾತ್ರ ನಾನು ಹೇಳೋದು ಹೌದು 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 ಬರೋದಿರುತ್ತೆ ಹೋಗೋದಿರುತ್ತೆ ಆಮೇಲೆ ಮೊಮ್ಮಕ್ಕಳು ಬಂದು ಏನೋ ಕೈ ಚಾಚ್ತವೆ ಇಲ್ಲೇ ಒಬ್ಬನವನಿಗೆ ಕೇಳಿದೆ ಅವಳನ್ನ ನೆನ್ನೆ ಕೊಟ್ಟಿಲ್ಲ ಮೊನ್ನೆ ಕೊಟ್ಟಿಲ್ಲ ನೆನ್ನೆದು ಮೊನ್ನೆದು ಎಲ್ಲ ಸರಿ ಇವತ್ತು 30 ರೂಪಾಯಿ ಕೊಡು ಕೇಳಿದವಳ ಮೊಮ್ಮಗನ ಮಗನು ಮೊಮ್ಮ ಇವಾಗ ಬಂದಿದ್ಲ ಅಲ್ಲಿ ಅವಳು ಮಗನು ಅವನಿಗೆ 1 ಲಕ್ಷ ಕಟ್ಟಿ ಸ್ಕೂಲಿಗೆ ಸೇರಿಸವಳೆ ಯಾಕೆ ಹೇಳ್ತೀರಣ್ಣ ಏನ್ ನಿಮ್ ಕಾಲದಲ್ಲಿ 1 ಲಕ್ಷ ಕೇಳಲೇ ಇಲ್ವಾ ಏನಪ್ಪ 1 ಲಕ್ಷನ ಒಂದ್ 10,000 ಸಾಲ ಮಾಡಕ್ ದಿಗ್ಲಾಗೋದು ಹೆಂಗಪ್ಪ ತೀರ್ಸೋದು ಅನ್ನಂಗದು ಆಗಿನ ಕಾಲ ಇತ್ತು ಹಂಗೆ ಯಜಮಾನ ಕೆಲಸ ಮಾಡಿ ಒಂದು 50 ಕೊಟ್ರೆ 1 ಕೆಜಿ ಅಕ್ಕಿ ಬೇಳೆ ತಗೊಂಡೋಗಿ ಅವಾಗ ಮಾಡ್ಕೊಂಡು ತಿಂತಿದ್ದ ಕೇಳ್ತಾರ ಹೇಳ್ರಿ ಈಗ ಎಲ್ ಕೆ ಜಿ ಮಕ್ಕಳಿಗೆ 1 ಲಕ್ಷ ವ್ಯಾನ್ ಬರ್ತೈತೆ ವ್ಯಾನಲ್ಲಿ ಕಳಿಸ್ತಾಳೆ ನೀವು ಹೋಗಿದ್ರ ಸ್ಕೂಲ್ಗೆ ನಾನು 7 ಓದ್ದೆ ಓದಿದ್ರ ಗೌರ್ಮೆಂಟ್ ಸ್ಕೂಲ್ ಅವರು ಓಡಿಸ್ರು ನಾನು ಬಿಡ್ತಾ ಇರಲಿಲ್ಲ ಹೋಯ್ತಾ ಇದ್ದೆ ಮೈಸೂರಲ್ಲಿ ಹುಟ್ಟು ಬೆಳೆದಿದ್ದು ಮೈಸೂರಲ್ಲಿ ಮೈಸೂರು ಬೆಂಗಳೂರು ಹೆಂಗೆ ಮೈಸೂರು ಶ್ರೀರಾಮಪೇಟೆ ಒಳಗೆ ಗೌರ್ಮೆಂಟ್ ಸ್ಕೂಲ್ ಇತ್ತು ಹೌದಾ ಆವಾಗ ಮನೆಗೂ ಪಾಠ ಹೇಳ್ಕೊಡೋ ಗೌರ್ಮೆಂಟ್ ಅವ್ರು ಬರೋರು ಅವಾಗ ಮನ್ ಮನೆಗೂ ಟ್ಯೂಷನ್ ಹೇಳ್ಕೊಡೋದು ಕಲ್ತ್ಕೊಂಡು ಓ ಎಲ್ಲ ಕನ್ನಡ ಇಂಗ್ಲಿಷ್ ಎಲ್ಲ ಬರುತ್ತೆ ಇಂಗ್ಲಿಷ್ ಹೇಳಿ ಅವಾಗ ಇಂಗ್ಲಿಷ್ ಎಲ್ಲಿ ಕನ್ನಡ ಓದಕ್ಕ ಬರೆಯಕ್ಕ ಬರುತ್ತೆ ಅಂದ್ರೆ ಇಲ್ಲಿ ವ್ಯಾಪಾರ ಮಾಡಕ್ ಸಾಧ್ಯ ಆಯ್ತು ಇನ್ನೂ ಬಂದು ನಾವು ಎಷ್ಟು 50 ವರ್ಷ ಆಗೋಯ್ತು ಇನ್ನು ಬಾರಿ 50 ವರ್ಷ ಆಗೋಯ್ತು ಏನೋ ನೋಡ್ರಿ 2 ಅಕ್ಷರ ಅನ್ನ ಕೊಟ್ಟಿದೆಯಲ್ಲ ನಿಮ್ಗೆ ಪಿಂಚಣಿ ಬರುತ್ತೆ ಪಿಂಚಣಿ ಬರುತ್ತೆ ಪಿಂಚಣಿ ಬರುತ್ತಾ ಎಷ್ಟು 1200 ಏಜ್ ಆದವ್ರಿಗೆ ಬರುತ್ತಲ್ಲ ಅದಕ್ಕೆ ಸರ್ಕಾರದವ್ರು ಕೊಟ್ಟವ್ರೆ ಇಲ್ಲ ನಮ್ಮ ರಾಜಮ್ಮ ಕೈಲಿ ಎಲ್ಲರಿಗೂ ಪಾಪ ಬಡವ್ರಿಗೆಲ್ಲ ಮಾಡಿಸ್ಕೊಟ್ರು ಮಾಡಿಸ್ಕೊಟ್ರ ಅಂತೂ ಆರಾಮಾಗಿದ್ದೀರಿ ಏನೋ ಆರಾಮನೋ ಮುಡಿನ ಜಲ್ದಿ ತಗೊಂಡು ಸಾಕೋತ ನಾನು ಅಂತ ಇದ್ದೀನಿ ಈಗಿನ ಮಕ್ಕಳಿಗೆ ದುಡ್ಡು ತಿನ್ನೋದಂದ್ರೆ ಏನಂತ ಒಂದು 2 ಮಾತು ಹೇಳ್ಬಿಡಮ್ಮ ಅವ್ರಿಗೇನು ನಾವು ಪಾನ್ ಪೂರಿ ಬೇಕು ಹೋಟ್ಲು ರುಚಿ ಇರಬೇಕು ಯಾವ ಹೋಟ್ಲ ಚೆನ್ನಾಗೈತೆ ಆ ಹೋಟ್ಲಿಗೆ ಹೋಗ್ಬೇಕು ಹೌದಾ ಕಬಾಬೇ ಬೇಕು ಕಬಾಬು ಅವ್ರಿಗಂತೂ ಕಬಾಬು ಕಬಾಬ್ ಪಲಾವೇ ಬೇಕು ಬಿರಿಯಾನಿನೇ ಬೇಕು ಅಯ್ಯೋ ಯಾಕೆ ಹೇಳ್ತೀನಿ ನಾನು ಮಾತ್ರ ನಮ್ಮ ಅಪ್ಪ ಆಡ್ಬಿಟ್ಟು ತಿನ್ನಲ್ಲ ಕಬಾಬು ತಿನ್ನಲ್ಲ ಏ ಆರೋಗ್ಯವಾಗಿದ್ದೀರಿ ಏನು ನಿಮ್ದು ಊಟ ದಿನಚರಿ ದಿನಚರಿ ಅನ್ನ ಸಾರು ಅನ್ನ ಸಾರು ಅನ್ನ ಸಾರು ಕಾಫಿ ಮಾತ್ರ ಇರಬೇಕು ಸಾರಾಯಿ ಕುಡಿಯೋಕೆ ಕುಡಿಬೇಕು ನಾನು ಕಾಫಿ ಹೌದಾ ಕಾಫಿ ಜಾಸ್ತಿ ಕುಡಿತೀರಾ ಕಾಫಿ ಇರಬೇಕು ಬೆಳಗ್ಗೆ 3 ಕಾಫಿ ಆಯ್ತಾಳ ಇನ್ನೂ ನಾಷ್ಟ ಇಲ್ಲ ನಾಷ್ಟ ಇಲ್ಲ ಇಷ್ಟೊತ್ತಾಯ್ತು ಏ ಇಷ್ಟೊತ್ತಾಯ್ತು ಯಾಕೆ ನಾಷ್ಟ ಮಾಡಿಲ್ಲ ಇವಾಗ ತಂತ ಮಾಡಿಲ್ಲ ಅವನ ತಲೆಗೆ ಹೌದಾ ಹೌದಾ ನಮ್ಮ ಸಂಪತ್ ಡಾಕ್ಟರ್ ಅವ್ರವ್ರೆ ಕೇಳಿ ಅವ್ರು ಇಲ್ಲಿರೋದು ಬಿ ಪಿ ಶುಗರ್ ಏನಿಲ್ಲ ಬಿ ಪಿ ಐತೆ ಶುಗರ್ ಇಲ್ಲ ಶುಗರ್ ಇಲ್ಲ ಉಣ್ಣುವಂತೆ ಅಮ್ಮ ನೀನು ಮಾತ್ರೆ ತಗೊಂತೀನಲ್ಲ ಮಾತ್ರೆ ತಗೊಂತೀರಾ ಚೆನ್ನಾಗಿರಿ 100 ವರ್ಷ ಚೆನ್ನಾಗಿ ಬಾಳಿ ಅಯ್ಯಪ್ಪ ಸ್ವಾಮಿ ಹಂಗದ್ ಬೇಡ ಸ್ವಾಮಿ ಸಾಕು 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 ಒಬ್ಬರು ಕೈ 60% ಇಸ್ಕೊ ಅಲ್ಲ ನೀನು ಸಾಕಂದ್ರು ನಮ್ಮ ಕೈಯಲ್ಲಿಲ್ಲ ಬೇಕಂದ್ರು ನಮ್ಮ ಕೈಯಲ್ಲಿಲ್ಲ ಮೇಲೆ ಒಬ್ಬ ಅವನೇ ಏನು ಬಿಡೋಣ ಮೇಡಮ್ ನಮಸ್ತೆ ನಮಸ್ತೆ ಸರ್ ತಮ್ಮ ಹೆಸರು ಸರೋಜಾ ಅಜ್ಜಿ ಬಗ್ಗೆ ಹೇಳಿ ಅಜ್ಜಿ ಯಾವಾಗಿಂದ ನೀವು ನೋಡಿರೋದು ಅಜ್ಜಿ ನಾವು ಹುಟ್ಟದಾಗಿಂದ ಅಜ್ಜಿ ನೋಡಿದ್ದೀವಿ ಹುಟ್ಟದಾಗಿಂದ ನೋಡಿದ್ದೀರಿ ನಮ್ಮ ತಾಯಿ ಅಜ್ಜಿ ಇಬ್ರು ತುಂಬಾ ಕ್ಲೋಸ್ ಫ್ರೆಂಡು ಎಲ್ಲೋದ್ರು ಅಜ್ಜಿ ನಮ್ಮ ತಾಯಿನ ಜೊತೆಲಿ ಕರ್ಕೊಂಡು ಹೋಗೋರು ಜೊತೆಲಿ ಕರ್ಕೊಂಡು ಬರೋರು ನಮ್ಮ ತಾಯಿ ತುಂಬ ಇದು ಅಷ್ಟು ಗೊತ್ತಿರಲಿಲ್ಲ ನಮ್ಮ ತಂದೆನ ಬೇಗ ಚಿಕ್ಕ ವಯಸ್ಸಲ್ಲಿ ಕಳ್ಕೊಂಡ್ರು ನಾನು 7 ತಿಂಗಳು ಕನ್ಸಿವಿರೋವಾಗ ನಮ್ಮ ತಾಯಿ ಕಳ್ಕೊಂಡಿದ್ದು
ಅಲ್ಲಿ ಹೊರಗಡೆ ನಮ್ಮ ತಾತ ಬಾಳೆನ್ ಮಾಡ್ತಾ ಇದ್ರು ಓಕೆ ನಮ್ಮ ತಾತ ಇಂದ ಈ ಬಿಸಿನೆಸ್ ಅಜ್ಜಿ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡ್ಸಿದ್ರು ಹಾ ಜೊತೆನಲ್ಲಿ ಎಲ್ಲದಕ್ಕೆ ಅಜ್ಜ ಹಾ ತಾಯಿಗೆ 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 ತಾಯಿಯಿಂದ ನಾವು ಬಂದಿದ್ರು ನಮ್ಮ ತಾಯಿ ಹೋದ್ರು ಹಾ ಅವಾಗ ಅವಾಗಿಂದ ನಾವು ಇಲ್ಲೇ ಹುಟ್ಟಿದ್ದು ಬೆಳೆದಿದ್ದೆಲ್ಲ ಇಲ್ಲೇನೇ ನಮ್ಮದು ತಾಯಿಗೇನು ಗೊತ್ತಿಲ್ಲ ಜೊತೆನಲ್ಲಿ ಅಜ್ಜಿ ಜೊತೆ ನಮ್ಮ ತಾತ ಸ್ವಲ್ಪ ನೋಡ್ಕೋ ಅಂತ ಹೇಳಿ ನಮ್ಮ ತಂದೆ ಎಕ್ಸ್ಪೈರ್ ಆದ್ಮೇಲೆ ಅಜ್ಜಿಗೆ ಹೇಳಿದ್ರು ಅವಾಗ ಅಜ್ಜಿನೇ ಎಲ್ಲ ನಮ್ಮ ತಾಯಿ ಸ್ವಲ್ಪ ಜೊತೆಲಿ ಎಲ್ಲ ಹೋಗ್ಲಿ ಬರ್ಲಿ ಜೊತೆಲಿ ತೋರಿಸೋದು ಮಾಡೋದು ಅಂದ್ರೆ ನಮ್ಮ ತಾಯಿನ ತಂದೆ ಮನೆ ರೀಚೆ ಬಿಡ್ತಾ ಇರಲಿಲ್ಲ ಚಿಕ್ಕ ವಯಸ್ಸಲ್ಲಿ ಗಂಡನ ಹೋಗ್ಬಿಟ್ನಲ್ಲ ಅಂತ ಅವಾಗಿಂದ ಅಜ್ಜಿನ ಜೊತೆಲಿ ಹಾಕೊಂಡು ವ್ಯಾಪಾರ ಮಾಡೋದನ್ನೆಲ್ಲ ತೋರಿಸಿ ಆಮೇಲೆ ವ್ಯಾಪಾರ ಮಾಡ್ಕೊಂಡು ನಾವು ಅಲ್ಲಿ ಇದ್ವಿ ಆಚೆ ಕಡೆ ಮಾರ್ತಾ ಇದ್ವಿ ಅಲ್ಲಿಂದ ಇವಾಗ ಇಲ್ಲಿ ಒಳಗಡೆ ಬಂದಿದ್ದೀವಿ ನೆಕ್ಸ್ಟ್ ನೀವು ಕಂಟಿನ್ಯೂ ಮಾಡ್ತಾ ಇದೀರಿ ಈಗ ಮಾಡ್ಕೊಂಡು ಹೋಗ್ತಾ ಇದೀವಿ ಎಲ್ಲೋದ್ರೂ ಎಲ್ಲೊಂದು ಕಾಫಿಗೆ ಹೋಗ್ಲಿ ಒಂದು ಬ್ಲೌಸ್ ಪೀಸ್ ತರಕ್ಕೆ ಹೋಗ್ಲಿ ಎಲ್ಲೋದ್ರೂ ಜೊತೆ ಅಜ್ಜಿ ಅಜ್ಜಿ ಗಟ್ಟಿಗಿತ್ತು ಅಲ್ಲ ಹೆಂಗ್ ನಡೀತಾ ಇದೆ ನಿಮ್ಮ ಬಿಸಿನೆಸ್ ಸಾಧಾರಣ ನಡೀತಾ ಇದೆ ಮುಂಚೆ ತರ ಅಲ್ಲ ಜೀವನಕ್ಕೆ ಏನು ತೊಂದ್ರೆ ಎಷ್ಟು ಗಂಟೆಯಿಂದ ಇರ್ತೀರಿ ನೀವು ಇಲ್ಲಿ ನಾವು ಬೆಳಗ್ಗೆ 8 ಗಂಟೆಗೆ ಬರ್ತೀವಿ ಹಾ 8 ಗಂಟೆಗೆ ಬಂದು ನೈಟ್ 8 ಗಂಟೆಗೆ ಹೋಗ್ತೀವಿ ಓಕೆ ಯಾವ ಮಾರ್ಕೆಟ್ ಅಂತಾರೆ ಇದಕ್ಕೆ ಸಿಟಿ ಇದು ಕಬ್ಬನ್ಪೇಟೆ ಮಾರ್ಕೆಟ್ ಇದು ಕಬ್ಬನ್ಪೇಟೆ ಮಾರ್ಕೆಟ್ ಕಬ್ಬನ್ಪೇಟೆ ಮಾರ್ಕೆಟ್ ಇದು ಹಾ 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 ಹೆಚ್ಚಿನ ಮಕ್ಕಳು ನಿಮಗೆ ನನಗೆ 3 ಜನ ಮಕ್ಕಳು ಏನು ಓದ್ತಾರೆ ಓದಿದಾಗಿದೆ ಎಲ್ಲಾದರೂ ಓದಿದಾಗಿದೆ ಅವರಿಗೆ ಮದುವೆ ಆಗಿದೆ ಇನ್ನ ಇವರು ಇದ್ದಾರೆ ಓ ಹಾ ಕೆಲಸಕ್ಕೆ ಹೋಗ್ತಾ ಇದ್ದಾರೆ ಬಟ್ ನೀವು ಇದರಲ್ಲೇ ಒಂದು ಮಕ್ಕಳನ್ನೆಲ್ಲ ಓದಿಸಿ ಇಲ್ಲ ಇಲ್ಲ ನಮ್ಮ ಯಜಮಾನರು ಅವರು ಅವರು ವರ್ಕ್ ಮಾಡ್ತಾರೆ ವರ್ಕ್ ಮಾಡಿ ಚೆನ್ನಾಗಿದ್ದೀರಿ ಅಲ್ಲ ಓಕೆ ಥ್ಯಾಂಕ್ ಯು ಏನ ಅವಾಗಲಿಂದ ಅವತ್ತು ನಡ್ಕೊಂಡು ಹೋಗ್ತಾ ಇದೆ ಇರ್ಲಿ ಅಷ್ಟು ನಡೆದ್ರೆ ಸಾಕಮ್ಮ ಅಲ್ವಾ ಏನು ಮಾಡಿಟ್ಟಿರೋ ಅಂತ ಏನು ಇಲ್ಲ ಬಾಡಿಗೆ ಮನೆ ಹಾ ಅವತ್ತಿಂದ ಅವತ್ತು ನಡ್ಕೊಂಡು ಹೋಗ್ತಾ ಇದೆ ಏನ ದೇವರ ಅಡ್ಡ ಬಂತಗೆ ಇದು ಇದನ್ನಿಲ್ಲ ಇನ್ನ ಆಸ್ತಿ ಪಾಸ್ತಿ ಏನು ಇಲ್ಲ ಆಸ್ತಿ ಪಾಸ್ತಿ ಏನು ಇಲ್ಲ ಏನು ಇಲ್ಲ ದೇವರ ಅಡ್ಡ ಬಂತ ಏನು ಇಲ್ಲ ನಾನು ಮೊದ್ಲು ಮಹಾರಾಜ ಸತ್ತರಲ್ಲ ಮೈಸೂರು ಮಹಾರಾಜರು ಮೊದ್ಲು ಸಾಮ್ರಾಜ್ಯ ಒಡೆಯರು ಆವಾಗ ನಾನು 4 ವರ್ಷ ಹುಡುಗಿ ಹೌದಾ ಅಲ್ಲೇ ನೋಡಿದಿರಿ ಅವ್ರನ್ನ ನೀವು ನಾವು ಅಲ್ಲೇ ಇದ್ದಿದ್ದು ನೋಡಿದಿರಿ ಅವ್ರನ್ನ ಐವತ್ತು ಸೊ ಗೊತ್ತಿಲ್ಲ ಅಷ್ಟು ಮಹಾರಾಜ ಸತ್ತೋದ್ರ ದೊಡ್ಡ ಕೆರೆ ಏರಿ ಮೇಲೆ ಹೋಗಿ ಎಲ್ಲ ನೋಡಕ್ ನಿಂತಿದ್ವಿ ಅವ್ರು ಮಹಾರಾಜರಿಗೆ ಗಾಯತ್ರಿ ಹುಟ್ಟಿದಾಗ ಮೈಸೂರಾಗಿ ಮೈಸೂರೆಲ್ಲ ಸಕ್ಕರೆ ಹಂಚಿದ್ರು ಗಾಡಿ ಒಳಗೆ ಅಲ್ಲೇ ಇದ್ದೀವಿ ಹೌದಾ ನಾನು ಇದ್ದ ಮನೆಗೆ ಪಾಸ್ ಬರೋದು ವರ್ಷಕ್ಕೊಂದ್ಕಿಂತ ಕರ್ಕೊಂಡು ಹೋಗೋರು ಮಾಡಿ ಮೇಲೆ ಆ ಕಾಲ ಎಲ್ಲ ನೋಡಿದಿರಿ ನೀವು ಅದೆಲ್ಲ ಎಲ್ಲ ನೋಡಿದ್ವಿ ವರ್ಷ ವರ್ಷ ಪಾಸ್ ಬರೋದು ಅವ್ರ ಮನೆಗೆ ಹೋಯ್ತಾ ಇದ್ದೆ ತಮ್ಮ ಹೆಸರು ಮುನಿರಾಜು ಓಕೆ ನೀವು ಎಷ್ಟು ವರ್ಷದಿಂದ ಇಲ್ಲಿ ಇದ್ದೀರಿ 1975 ಇಲ್ಲೇ ಇದ್ದೀರಿ ಏಜ್ 52 ಹುಟ್ಟಿ ಬೆಳೆದಿದೆ ಎಲ್ಲ ಇಲ್ಲೇನೆ ಈ ಮಾರ್ಕೆಟಲ್ಲಿ ಇಲ್ಲೇ ಈ ಮಾರ್ಕೆಟ್ ಏಳು ಬೀಳು ಎಲ್ಲ ನೋಡಿದಿರಿ ನೀವು ಎಲ್ಲ ನಮ್ಮ ತಂದೆ ತಾಯಿ ಎಲ್ಲ ತುಂಬಾ ಕಷ್ಟಪಟ್ಟು ಎಲ್ಲ ನಮ್ಮನ್ನ ಬೆಳೆಸವ್ರೆ ನಮಗೆ 11 ಜನ 2 ವಿಕೆಟ್ ಹೋಯ್ತು ಇವಾಗ 9 ವಿಕೆಟ್ ಇದೆ ಎಲ್ಲರೂ ಇದ್ದೀವಿ ಅಣ್ಣ ತಮ್ಮದಿರು ಎಲ್ಲರೂ ಇದ್ದೀವಿ ಅಕ್ಕ ಎಲ್ಲ ಎಲ್ಲ ಇದ್ದೀವಿ ಎಲ್ಲ ಇಲ್ಲೇ ಎಲ್ಲ ಇಲ್ಲೇ ಅದ್ಭುತ ಈ ಮಾರ್ಕೆಟ್ ಮರೆಯಂಗಿಲ್ಲ ಅಲ್ರಿ ನಮ್ಮ ತಂದೆ ತಾಯಿ ಎಲ್ಲ ನಮ್ಮನ್ನ ಅಷ್ಟು ಕಷ್ಟಪಟ್ಟು ನಮ್ಮನ್ನ ಬೆಳೆಸವ್ರೆ ಹಳೆ ಪುರಿ ತಿಂದು ಬೆಳೆಸವ್ರೆ ಎಲ್ಲರೂ ಗೊತ್ತು ಅವರು ನಾವೆಲ್ಲ ಜೊತೆಯಲ್ಲಿ ಬೆಳೆದಿರೋರೆ ಎಲ್ಲ ನಾವು ಅಜ್ಜಿನ 1975 ಇಂದ 45 ಇಯರ್ ಇಂದ ನಾನು ಕೂತಿದ್ದೀನಿ ಏನ್ ಅನ್ಸುತ್ತೆ ಅಜ್ಜಿ ನೋಡಿದ್ರೆ ನಮ್ಗೆಲ್ಲ ಖುಷಿ ಆದ ಅಂತವ್ರು ಇರ್ಬೇಕು ಇವಾಗು ಅಜ್ಜಿ ಗಟ್ಟಿಗಿತ್ತಿ ಅಲ್ವಾ ಎಲ್ಲ ಸ್ಟ್ರಾಂಗ್ ಏನೆ ಇದರಲ್ಲೇ ನಿಮ್ಮ ಜೀವನ ಈಗ ಸಾರ್ನಾ ಸುಳ್ಳು ಹೇಳಬಾರ್ದು ಸಾರ್ ನಾವು ಇದರಲ್ಲೇ ತಿಂತಾ ಇದ್ದೀವಿ ನಾವು ಇದರಲ್ಲೇ ಬದುಕ್ತಾ ಇದ್ದೀವಿ ಒಂದು ಯಾವುದೇ ಒಂದು ಮಾಡಿದ್ರು ನಾವು ಯಾವುದೂ ಮರಿಬಾರ್ದು ಮನುಷ್ಯ ಯಾವುದೇ ಒಂದು ಸೇವೆ ಮಾಡಿದ್ರು ಯಾವುದೂ ಮರಿಬಾರ್ದು
ಬೈತಾನ ಬಿಡತಾನ ಅದು ಎರಡನೇ ಮಾತು ಗೆಳೆಯರೇ ಇಷ್ಟೊತ್ತು ಪುಟ್ಟಮ್ಮನವರ ಮಾತು ಕೇಳಿದ್ರಿ ನಾನು ನಿಂತಿರೋ ಜಾಗ ಈಗ ಕಬ್ಬನಪೇಟೆಯ ಸೊಪ್ಪಿನಪೇಟೆ ಅಂತನೇ ಪರಿಚಯ ಹಳೆದು ತನ್ನ ಗತ ವೈಭವವನ್ನು ಕಳ್ಕೊಂಡಿದೆ ಪಳಗುಳಿಕೆ ಇರಲಿ ಅಂತ ಇದನ್ನು ತೋರಿಸೋಣ ಅಂತ ಬಂದೆ ಇಲ್ಲಿ ಪುಟ್ಟಮ್ಮ ಸಿಕ್ಕರು ಇಷ್ಟು ಕತೆ ಬಿಚ್ಚಿಕೊತ್ತು ಕೆಲವೊಂದಿಷ್ಟು ಬೆಂಗಳೂರಿಗೆ ಕಳಸಪ್ರಾಯ ಯಾಕೆಂದರೆ ಆವಾಗ ಈ ಏರಿಯಾದವರಿಗೆ ಆಯಾ ಏರಿಯಾದಲ್ಲೇ ಒಂದೊಂದು ಮಾರ್ಕೆಟ್ ಮಾಡಿದ್ದಾರೆ ನೋಡಿರಿ ಆವಾಗಲೇ ಕಲ್ಪನೆ ಆಗಿದೆ ಇಲ್ಲಿ ಜನಕ್ಕೆ ಅನುಕೂಲ ಆಗಲಿ ಅಂತ ಹೇಳಿ ಉದ್ದೇಶದಿಂದ ಈಗ ಅದು ಹಳೆಯದಾಗಿದೆ ವ್ಯಾಪಾರಸ್ಥರು ಇಲ್ಲಿ ಕಡಿಮೆ ಆಗಿದ್ದಾರೆ ಅವತ್ತಿನ ಗತ ವೈಭವಗಳನ್ನ ಸಾಹೇಬರು ಮಾತಾಡಿದರು ಕೇಳಿದ್ರಿ ಎಷ್ಟು ಅದ್ಭುತವಾಗಿತ್ತು ಅಂತ ಅದರ ನೆನಪುಗಳು ಈಗಲೂ ಹಾಸುಹೊಕ್ಕಾಗಿ ಇಲ್ಲಿ ಜನಕ್ಕಿದೆ ಆಮೇಲೆ ಇಲ್ಲಿ ವ್ಯಾಪಾರಸ್ಥರು ನೋಡಿದರೆ ಭಾಳ ಖುಷಿಯಾಗೋ ವಿಚಾರ ಏನಂದರೆ ಒಂದು ಕುಟುಂಬದವರ ಥರ ಇದ್ದಾರೆ ಸುಮಾರು ಜನನ ಮಾತಾಡಿಸಿದ್ದೀನಿ ಕೇಳಿದ್ರಲ್ಲ ಅದು ಭಾಳ ಖುಷಿ ವಿಚಾರ ಆಮೇಲೆ ಪುಟ್ಟಮ್ಮನ ನೋಡಿದರೆ ನಮಗೆಲ್ಲ ನಾಚಿಗೆ ಆಗಬೇಕಪ್ಪ 74 ವರ್ಷ ಅಣ್ಣ ಕೂತ್ಕೊಂಡು ಏನು ಮಾಡಲಿ ಆಮೇಲೆ ಇನ್ನೊಬ್ಬರ ಹತ್ರ ಕೈ ಚಾಚಿದರೆ ಕಷ್ಟ ಯಾಕೆಂದರೆ ದುಡಿದು ತಿಂದ ಜೀವ ನಾವು ಇಂಥ ಟೈಮಲ್ಲಿ ಇನ್ನೊಬ್ಬರ ಹತ್ರ ಕೈ ಚಾಚೋಕ್ಕಾಗೋದಿಲ್ಲ ಹಾಗಾಗಿ ಎಷ್ಟು ಸಾಧ್ಯವೋ ಅಷ್ಟು ದುಡ್ಡು ತಿಂತೀನಿ ಅದು 200 ಆಗಿರಲಿ 300 ಆಗಿರಲಿ ನನ್ನ ಖರ್ಚಿಗಾಗತ್ತೆ ಮೊಮ್ಮಕ್ಕಳು ಬಂದು ಏನಾದರೂ ಕೈ ಚಾಚಿ ಕೇಳಿದರೆ ಕೊಡೋಕ್ಕೆ ಬೇಕಲ್ಲಣ್ಣ ಹಾಗಾಗಿ ಒಂದಿಷ್ಟು ಕಾಸು ಇಂಥ ಟೈಮಲ್ಲಿ ಇಟ್ಕೊಂಡಿರ್ಬೇಕು ನಾವು ಅಂತ ಹೇಳ್ತು ನಿಜಕ್ಕೂ ಖುಷಿ ಆಯಿತು ನನಗೆ ಎಂಥ ಹಿರಿಜೀವರಿ ಇವ್ರನ್ನ ನೋಡಿ ನಾವು ಸ್ಫೂರ್ತಿಯನ್ನೆಲ್ಲ ಕಂಡ್ಕೋಬೇಕು ನಮಗೆ ದುಡಿಮೆ ಅಂದರೆ 108 ಏನೇನೋ ಹೇಳ್ತಾ ಇರ್ತೀನಿ ನೆಪಗಳನ್ನ ಯಾಕೆ ಹೇಳಬೇಕು ಕೂತ್ಕೊಂಡಲ್ಲೇ ನೋಡ್ರಿ ಇನ್ನೂ ಕಿವಿ ಕೇಳಿಸುತ್ತೆ ಕಣ್ಣು ಕಾಣಿಸುತ್ತೆ ಟೈಮ್ ಪಾಸ್ ಆಗುತ್ತೆ ಅಕ್ಕಪಕ್ಕ ಎಲ್ಲ ಚೆನ್ನಾಗಿ ಮಾತಾಡ್ಕೊಂಡು ಬೆಳಗ್ಗೆಯಿಂದ ಸಾಯಂಕಾಲವರೆಗೆ ಕೂತ್ಕೊಂಡು ನೋಡಿ ಮಾರ್ಕೆಟ್ಗೆ ಹೋಗಿ ಹೂವು ಅವರೇ ತರ್ತಾರೆ ಹೂ ಅವರೇ ತಂದು ಇಲ್ಲಿ ದುಡಿತಾ ಇದ್ದಾರೆ ಭಾಳ ನಿಜಕ್ಕೂ ಖುಷಿಯಾಯಿತು ನಿಮಗೂ ಖುಷಿಯಾಗಿರುತ್ತೆ ಒಂದು ಸಲ ಇಂಥವ್ರನ್ನೆಲ್ಲ ಭೇಟಿಯಾಗಿ ಅಂಥವ್ರ ಮಾತು ಕೇಳ್ರಿ ಜೀವನ ಸ್ಫೂರ್ತಿ ನಾಳೆ ನಿಮಗೂ ಏನಾದರೂ ಮಾಡಬೇಕನ್ನೋ ಛಲ ಹುಟ್ಟುತ್ತೆ ಮನಸ್ಸಲ್ಲಿ ಅದಕ್ಕೋಸ್ಕರ ಇಂಥವ್ರನ್ನ ತೊಗೊಂಡು ಬಂದಿದ್ದೀನಿ ನಿಜಕ್ಕೂ ಹ್ಯಾಟ್ಸ್ ಆಫ್ ಇಂಥ ಜೀವಿಗಳು ಇನ್ನೂ ಬದುಕಲಿ ಇವ್ರು ಚೆನ್ನಾಗಿರಲಿ 100 ವರ್ಷ ಚೆನ್ನಾಗಿರಲಿ ಎಲ್ಲ ಈ ಕಡೆ ಬಂದಾಗ ಕಬ್ಬನಪೇಟೆಗೆ ಬಂದಾಗ ಮಾರ್ಕೆಟ್ ಅಂದರೆ ಗೊತ್ತಿದ್ದೇ ಇರುತ್ತೆ ನಿಮಗೆ ಕಾರ್ಪೊರೇಷನ್ ಹತ್ರನೇ ಇದೆ ಒಂದು ಸಲ ಭೇಟಿ ಕೊಡಿ ಅಮ್ಮನ ಹತ್ರ ಏನಾದರೂ ಒಂದಿಷ್ಟು ಖರೀದಿ ಮಾಡಿ ಖುಷಿ ಪಡುತ್ತೆ ಜೀವ ನಿಜಕ್ಕೂ ಖುಷಿ ಆಯ್ತು ಇವ್ರನ್ನ ಮೀಟ್ ಆಗಿ ಬನ್ನಿ ಒಂದು ಸಲ ನೀವು ಇಲ್ಲಿ ಬಂದಾಗ ಭೇಟಿ ಕೊಡ್ರಿ ಅಂತ ಹೇಳ್ತಾ ಇವತ್ತಿನ ಬದುಕಿನ ಬುತ್ತಿಯ ಕಥೆಯನ್ನು ಇಲ್ಲಿಗೆ ಮುಗಿಸ್ತೀನಿ ಮತ್ತೆ ನಾಳೆ ಇನ್ನೊಂದು ಕತೆ ಇನ್ನೊಂದು ಬದುಕಿನ ಬುತ್ತಿಯೊಂದಿಗೆ ತಮ್ಮ ಮುಂದೆ ಹಾಜರಾಗ್ತೀನಿ ಅಲ್ಲಿವರೆಗೆ ನಮಸ್ತೆ 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 ಗೆಳೆಯರೇ